ನಮಸ್ತೆ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ, ನೀವು ತುಂಬ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಸೊ ಏನಪ್ಪ, ಇವತ್ತು ವೈಟ್ ಶರ್ಟ್ ಹಾಕೊಂಡು ಬಂದು ಕೂತ್ಕೊಂಡು ಬಿಟ್ಟಿದ್ದಾನೆ, ಅಡುಗೆ ಮನೆ ತೋರಿಸ್ತಿಲ್ಲ, ಅಡುಗೆ ಮನೆ ಕಾಣಿಸ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಒಂದು ಹೊಸ ಅಲ್ಲ, ಯಾಕೆ ನಾನು ಯೂಟ್ಯೂಬ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಮಾತಾಡೋಣ, ನಿಮ್ಮ ಬಗ್ಗೆ ನಿಮ್ಮ ಹತ್ರ ಬಂದು ಹಂಚ್ಕೊಳ್ಳೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಗೆಟಪ್ಪಲ್ಲಿ ಬಂದು ಕೂತಿದ್ದೀನಿ ನಿಮ್ಮ ಮುಂದೆ. ಸೊ ಈ ಪ್ರಶ್ನೆ ಪ್ರಾಬ್ಲಿ ಎಲ್ಲರಿಗೂ, ನನ್ನ ವಿಡಿಯೋಸ್ ನೋಡ್ತಾ ಇರೋರ್ಗು, ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಇಷ್ಟಪಟ್ಟು ನೋಡ್ತಾ ಇರೋರ್ಗು ಎಲ್ಲರಿಗೂ ಅನಿಸ್ತಿರುತ್ತೆ, ಏನಪ್ಪ ಇವನು ಜರ್ಮನಿಗೆ ಹೋಗಿದ್ದಾನೆ, ಅಲ್ಲಿ ಹೋಗಿ ಅಡುಗೆ ಮನೆ ತೋರಿಸ್ತಿದ್ದಾನೆ ಅಂತ ಅಂದ್ಕೊಳ್ತಿದ್ದಾರಂದ್ರೆ, ಆ ಪ್ರಶ್ನೆಗೆ ನಾನು ಯೂಟ್ಯೂಬ್ ಚಾನಲ್ ಮಾಡೋಕ್ಕಿಂತ ಮುಂಚೆ ನನ್ನಲ್ಲಿ ಉತ್ತರ ಕಂಡುಕೊಂಡು ಆಮೇಲೆ ನಾನು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಬಂದೆ, ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಇವತ್ತು, ನಿಮಗೂ ತಿಳಿಸೋಣ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ಅಡುಗೆ ಮನೆ ಸೆಟಪ್ ಚೇಂಜ್ ಮಾಡಿ ಅಡುಗೆ ಇಲ್ಲದೆ ನಿಮ್ಮ ಮುಂದೆ ಬಂದು ನಾನು ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಹೋಪ್ ನಿಮಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಇರುತ್ತೆ, ಇದ್ದಲ್ಲಿ ಎಂಡೋರ್ಗು ನೋಡಿ ನಿಮ್ಗೆ ಗೊತ್ತಾಗತ್ತೆ ಯಾಕೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಂಥೇಳಿ. ಸೊ ಯೂಟ್ಯೂಬ್ ಚಾನಲ್ ಯಾಕೆ ಮಾಡ್ತಿದ್ದೀನಿ ಅಂತ ಕತೆ ಶುರು ಮಾಡೋಕ್ಕಿಂತ ಮುಂಚೆ, ನಾನು ಬಂದು ಜರ್ಮನಿಗೆ ಬಂದು 5 ವರ್ಷ ಆಯಿತು, 5 ಆ್ಯಂಡ್ ಹಾಫ್ ಇಯರ್ಸ್ ಆಯಿತು. ಸೊ ನಾನು ಯಾಕೆ ಜರ್ಮನಿಗೆ ಬಂದೆ, ಜರ್ಮನಿಗೆ ನಾನು ನನ್ನ ಮಾಸ್ಟರ್ಸ್ ಮಾಡೋಣ ಅಂತ ಬಂದೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಮಾಸ್ಟರ್ಸ್ ಮಾಡೋಣ ಅಂತ ಬಂದೆ. ಸೊ ಮಾಸ್ಟರ್ಸ್ ಯಾಕೆ ಮಾಡೋಕ್ಕೆ ಬಂದೆ ಅಂತ ಇನ್ನೊಂದು ಕತೆ ಇದೆ, ಇಂಟ್ರೆಸ್ಟಿಂಗ್ ಕತೆ ಆ್ಯಕ್ಚುಲಿ, ಇಂಟ್ರೆಸ್ಟಿಂಗ್ ಫ್ಯಾಕ್ಟು ಕತೆ ರೂಪದಲ್ಲಿ ಹೇಳ್ಬೋದು, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಅದನ್ನು ಮುಂದಿನ ದಿವಸಗಳಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ಅದಕ್ಕಿಂತ ಮುಂಚೆ ಈಗ ಶುರು ಮಾಡಿರೋ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಸೊ ಮಾಸ್ಟರ್ಸ್ ಮಾಡೋಕ್ಕೆ ಬಂದೆ, ಮಾಸ್ಟರ್ಸ್ ಮಾಡಬೇಕಾದ್ರೆ ಜರ್ಮನಿಗೆ ಬಂದಿದ್ದೀನಿ, ಸೊ ನನ್ನನ್ನು ಸಸ್ಟೈನ್ ಮಾಡ್ಕೋಬೇಕು, ಯೂರೋಸಲ್ಲಿ ಖರ್ಚು ಮಾಡಬೇಕು. ಸೊ ಇಲ್ಲಿ ಓದೋ ಟೈಮಲ್ಲೇ ಪ್ಯಾರಲಲ್ಲಾಗಿ ಒಂದು ಸ್ಟೂಡೆಂಟ್ ಜಾಬ್ ಅಂತ ಹೇಳ್ತಾರಲ್ಲ, ಆ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅದ್ರ ಜೊತೆಗೆ ಭಾಷೆ ಇಂಪ್ರೂವ್ ಮಾಡ್ಕೋಬೇಕು, ಬಿಕಾಸ್ ಜರ್ಮನಿಯಲ್ಲಿ ಜರ್ಮನ್ ಮಾತೃಭಾಷೆ. ಸೊ ಎಲ್ಲ ವ್ಯವಹಾರಗಳು ನೀವು ಪಬ್ಲಿಕ್ ತಗೊಳ್ಳಿ, ಪ್ರೈವೇಟ್ ತಗೊಳ್ಳಿ, ಬಿಸ್ನೆಸ್ ತಗೊಳ್ಳಿ, ಎಲ್ಲಾನು ಜರ್ಮನ್ ಭಾಷೆಯಲ್ಲೇ ಆಗೋದು. ಸೊ ಹಾಗಾಗಿ ಜರ್ಮನ್ ಭಾಷೆನ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು. ನನಗೆ ಇಲ್ಲಿ ಬಂದು ಮಾಸ್ಟರ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ಟೂಡೆಂಟ್ ಕೆಲಸ ಮಾಡಿಕೊಂಡು ಪ್ಲಸ್ ಭಾಷೆ ಮೂರನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು 2 ವರ್ಷದಲ್ಲಿ ನಾನು ಒಂದು ಮಟ್ಟಕ್ಕೆ ಜರ್ಮನ್ ಭಾಷೆಯಲ್ಲೂ ನಾನು ಮಾತಾಡಬಲ್ಲೆ, ವ್ಯವಹರಿಸಬಲ್ಲೆ, ಆಫೀಸಲ್ಲಿ ಕೆಲಸ ಮಾಡಬಲ್ಲೆ, ಆ ರೇಂಜಿಗೆ ನನ್ನನ್ನು ನಾನು ತೊಗೊಂಡು ಬಂದೆ. ಪ್ಲಸ್ ಮಾಸ್ಟರ್ಸು ಕಂಪ್ಲೀಟ್ ಆಯಿತು, ಕರೆಕ್ಟಾಗಿ ಎಲ್ಲರಿಗೂ ಇಡೀ ಪ್ರಪಂಚಕ್ಕಾಗಿದ್ದೇನೆ, ಜರ್ಮನಿಗೂ ಆಯಿತು. ಕೊರೋನಾ ಬಂತು, 2 ವರ್ಷದಿಂದ ಎಲ್ಲ ಡೌನ್. ಸೊ ನಾನು ಓದಿರೋ ಪ್ರೊಫೆಷನಲ್ ಕೆಲಸ ಇನ್ನೇನು ಸಿಗುತ್ತಪ್ಪ ಅನ್ನೋ ಒಂದು ಇದರಲ್ಲಿದ್ದು ಫ್ರೀಸ್ ಆಗೋಯ್ತು. ಸೊ ಅದಾದ್ಮೇಲಿಂದ ಇನ್ನೂ ಕಂಪ್ಲೀಟಾಗಿ ಎಲ್ಲ ರಿಕವರ್ ಆಗಿ ಎಲ್ಲ ನಾರ್ಮಲ್ ಸ್ಟೇಟಿಗೆ ಇನ್ನೂ ಬಂದಿಲ್ಲ. ಅದು ಎಸ್ಪೆಷಲಿ ನಂತರ ನಾನ್ ಟೆಕ್ನಿಕಲ್ ಪ್ರೊಫೆಷನಲ್ಸ್ಗೆ ತುಂಬ ಚಾಲೆಂಜಿಂಗು, ಯಾಕಂದರೆ ಟೆಕ್ನಿಕಲ್ ಜರ್ಮನಿ ದೇಶ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿಯಲ್ಲಿ ತುಂಬ ಅಡ್ವಾನ್ಸ್ಡ್ ದೇಶ. ಸೊ ಇಲ್ಲಿ ಆ ಪ್ರೊಫೆಷನಲ್ ಇರೋರಿಗೆ ನಮಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಸಿಯಾಗಿ ಕೆಲಸ ಸಿಗುತ್ತೆ, ಬಟ್ ನಮ್ಮಂಥವ್ರಿಗೆ ನಾವು ನಾನ್ ಟೆಕ್ನಿಕಲಿ ಪ್ರೊಫೆಷನಲ್ಸ್ ಎಸ್ಪೆಷಲಿ ಬಿಸ್ನೆಸ್ ಓರಿಯೆಂಟೆಡ್ ಪ್ರೊಫೆಷನಲ್ಸ್ಗೆಲ್ಲ ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಇರುತ್ತೆ. ಸೊ ಪ್ರಿಫರೆನ್ಸಸ್ಸು ಯುರೋಪಿಯನ್ಸು ಜರ್ಮನ್ಸು ಪ್ಲಸ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಯಾರಿಗಿದೆ ಅವ್ರಿಗೆ ಫಸ್ಟ್ ಕೊಡ್ತಾರೆ, ಅದಾದಮೇಲೆ ನಮ್ಮಂಥವ್ರು ಕೊಡ್ತಾರೆ. ಸೊ ಈ ಚಾಲೆಂಜಸ್ನ ಫೇಸ್ ಮಾಡ್ತಾ ಇರೋ ಟೈಮಲ್ಲಿ ಅನಿಸ್ತು, ಎಲ್ಲಿವರೆಗೂ ಕಾಯ್ತಾ ಕೂತ್ಕೊಳ್ಳೋದು, ಟಿಲ್ ವೆನ್? ಈಗ ಕೊರೋನಾ ಮುಗೀತಪ್ಪ, ಓಕೆ, ಇನ್ನೊಂದೇನೋ ಇವಾಗ ಆಗ್ಬೋದೇನೋ ಅಪರ್ಚುನಿಟಿ, ಹೊಸ ಅಪರ್ಚುನಿಟಿ ಸಿಗ್ಬೋದೇನೋ, ಇಲ್ಲ, ಯುಕ್ರೇನ್ ಕ್ರೈಸಿಸ್ ಶುರು ಆಯಿತು. ಸೊ ಇದು ಇಟ್ಸ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಅಂತ ಅನಿಸ್ತು. ಸೊ ಅದಕ್ಕೆ ಆಲ್ಟರ್ನೇಟಿವ್ ಏನು ಮಾಡಬೇಕು ಏನೋ ಒಂದು ಮಾಡಬೇಕು ಅಂತಲೇ ಜರ್ಮನಿಗೆ ಬಂದಿದ್ದು. ಸೊ ಏನೋ ಒಂದು ಮಾಡಬೇಕಲ್ಲ, ಮನುಷ್ಯ ಮಾಡ್ತಾನೆ ಇರಬೇಕು, ಒಂದು ಹೋಪ್ಸ್ ಇಟ್ಕೊಂಡು ಸಮಥಿಂಗ್ ನ್ಯೂ ವಿಲ್ ಹ್ಯಾವ್ ಟು ರೀಇನ್ವೆಂಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾರಲ್ಲ, ಹಾಗೆ ಮಾಡಬೇಕು ಅಂತ ಅನಿಸ್ಬೇಕಾರೆ
ಈಗಿನ ಕಾಲಘಟ್ಟದಲ್ಲಿ ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ಡ್ ಆಗಿರ್ಬೇಕಾದ್ರೆ ಯಾರೋ ಒಬ್ರು ನನಗೆ ಅಪರ್ಚುನಿಟಿ ಕೊಡ್ತಾರೆ ಅಂತ ಕಾಯ್ತಾ ಕೂತ್ಕೊಳ್ಬೇಕಾ ಮನೆಯಲ್ಲಿ, ಇಲ್ಲ ನಾನೇನೆ ಒಂದು ಅಪರ್ಚುನಿಟಿ ಇರೋ ಅಪರ್ಚುನಿಟಿನ ಯುಟಿಲೈಸ್ ಮಾಡ್ಕೋಬೇಕಾ ಅನ್ನೋ ಒಂದು ಯೋಚನೆ ಬಂದಾಗ, ವೈ ನಾಟ್ ಐ ಶುಡ್ ಡೂ ಸಮಥಿಂಗ್, ಇರೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನನಗೆ ಬರೋದನ್ನ, ಇಲ್ಲ ನನಗೆ ಮಾಡೋಕ್ಕೆ ಸಾಧ್ಯ ಇರೋದನ್ನ ಯಾಕೆ ಪ್ರಯತ್ನ ಪಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ. ನನಗೆ ಪ್ರಾಬ್ಲಿ ನಿಮ್ಗೆಲ್ಲರೂ ಹೇಳ್ತಾರೆ ಅಡುಗೆ ಮಾಡೋದು ತುಂಬ ಇಷ್ಟ ಅಂತ ಹೇಳ್ತಾರೆ, ನನಗೆ ನಿಜವಾಗ್ಲೂ ಅಡುಗೆ ಮಾಡೋದು ತುಂಬ ಇಷ್ಟ. ಸಣ್ಣ ವಯಸ್ಸಿಂದನೂ ನಾನು ನಮ್ಮ ಮನೇಲಿ ತುಂಬ ಹೆಲ್ಪ್ ಮಾಡ್ತಾ ಬಂದಿದ್ದೆ, ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನಿಗಾಗಲಿ ನಮ್ಮ ಅಜ್ಜಿಗಾಗಲಿ ನಮ್ಮ ಫ್ರೆಂಡ್ಸ್ ಜೊತೆಗಾಗಲಿ. ಸೊ ದಟ್ ಈಸ್ ಒನ್ ಆಸ್ಪೆಕ್ಟ್ ಆಫ್ ಇಟ್, ಯಾವ್ದನ್ನ ನಿಮ್ಮ ಮುಂದೆ ತೊಗೊಂಡು ಬಂದಿರೋದು ಆ್ಯಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಎಲ್ಲದಕ್ಕೂ ಒಂದು ಸ್ಟಾರ್ಟ್ ಪಾಯಿಂಟ್ ಬೇಕಲ್ವಾ. ಸೊ ಆ ಸ್ಟಾರ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದರೆ, ಎಲ್ಲ ಹೇಳ್ತಾರಲ್ಲ ಏನದು, ದ ಬೆಸ್ಟ್ ವೇ ಟು ರೀಚ್ ಅ ಮ್ಯಾನ್ಸ್ ಹಾರ್ಟ್ ಇಸ್ ಥ್ರೂ ಇಸ್ ಸ್ಟಮಕ್ ಅಂತ. ಹಾಗೆ ನಿಮ್ಮ ಮನಸ್ಸನ್ನು ನಾನು ರೀಚ್ ಮಾಡೋದಕ್ಕೋಸ್ಕರ ಊಟದ ಜೊತೆಗೆ ಬಂದಿದ್ದೀನಿ. ಫಸ್ಟು ನಿಮ್ಮ ಸ್ವಲ್ಪ ಊಟ ಬಡಿಸ್ತೀನಿ, ನೋಡಿ ಎಷ್ಟು ರುಚಿಯಾಗಿದೆ ಊಟ ಅಂಥೇಳಿ. ಊಟ ರುಚಿ ಅನ್ಸಿದ್ರೆ ನೆಕ್ಸ್ಟ್ ಬೇರೆ ಏನು ಬಡಿಸ್ತೀನಿ ಅನ್ನೋದಕ್ಕೋಸ್ಕರನೂ ನನ್ನ ಜೊತೆಗೆ ನೀವು ಬರ್ತೀರಾ ಅನ್ನೋ ಒಂದು ಆಸೆ ಭರವಸೆ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈ ಆಸೆ ಭರವಸೆನ ನೀವು ಪೂರೈಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನಾನು ನೋಡಿದ್ದೀನಿ ಎಷ್ಟು ಜನ ಜಸ್ಟ್ ಒಂದು ಜಸ್ಟ್ ಅನ್ನೋದಲ್ಲ, ಆ ಜಸ್ಟ್ ಅನ್ನೋ ವರ್ಡ್ ಬಿಟ್ಟರೆ ಆ ಯೂಟ್ಯೂಬ್ ಅನ್ನೋ ಒಂದು ಮಾಧ್ಯಮನ ಇಟ್ಕೊಂಡು ಎಷ್ಟು ಜನ ತಮ್ಮ ಜೀವನನ ರೂಪಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಎಷ್ಟು ಎಕ್ಸಾಂಪಲ್ಸ್ಗಳಿದೆ. ಆ ರೀತಿಯಲ್ಲಿ ನಾನು ಒಂದು ಪ್ರಯತ್ನ ಪಡೋಣ, ಯಾಕೆ ಪಡಬಾರ್ದು ಪ್ರಯತ್ನ? ಮುಂದೆ ಒಂದು 10 ವರ್ಷ 15 ವರ್ಷ ಆದಮೇಲೆ ನಾನು ಪ್ರಯತ್ನ ಪಟ್ಟಿಲ್ವಾ ಅನ್ನೋ ಒಂದು ಒಂದು ಕೊರಗ್ನಲ್ಲಿ ಇರಬಾರ್ದಲ್ಲ ಮನುಷ್ಯ. ನಾನು ಪ್ರಯತ್ನ ಪಟ್ಟೆ, ನನಗಾಯಿತು ನನಗಾಗಿಲ್ಲ, ಎಲ್ಲಾನು ಎಲ್ಲರಿಗೂ ಆಗಬೇಕು ಅನ್ನೋದೇನು ಇಲ್ಲ ಜೀವನದಲ್ಲಿ. ಪ್ರಯತ್ನ ನಮ್ಮದು, ಫಲ ನಿಮ್ಮದು, ಆ ದೇವರದು. ಸೊ ಈ ಭರವಸೆ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಹೋಪ್ ನಿಮಗೊಂದು ಸ್ಮಾಲ್ ಸ್ಟೋರಿ, ನಾನು ಯಾಕೆ ಯೂಟ್ಯೂಬ್ ಚಾನಲ್ ಮಾಡಿದೆ ಅನ್ನೋದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದೆ, ನಂಬಿಕೆ ಬರುವಂಥದ್ದಾಗಿದೆ ಅಂತ ಭಾವಿಸ್ತಾ. ಸೊ ಮುಂದೆ ನಾನು ಇನ್ನು ಇದೇ ಥರ ಇಂಟ್ರೆಸ್ಟಿಂಗ್ ರಿಯಲ್ ಲೈಫ್ ಸ್ಟೋರೀಸ್ ತೊಗೊಂಡು ನಿಮ್ಮ ಮುಂದಕ್ಕೆ ಬರ್ತೀನಿ ಅಂತ ಹೇಳ್ತಾ, ರುಚಿ ರುಚಿಯಾದ ಅಡುಗೆನೂ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಟೈಮ್ ಸಿಗೋವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈಸಿಲಿ ಕೇಳಲ್ಲ, ಬಿಕಾಸ್ ದಿಸ್ ಈಸ್ ಅ ಫ್ಯಾಕ್ಟ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್.